ಹಾಯ್ ಹಲೋ ಫ್ರೆಂಡ್ಸ್, ನಾವಂತೂ ಸೂಪರ್ ಆಗಿದೀವಿ. ಇವತ್ತಿನ ವ್ಲಾಗ್ ಇವಾಗ ಶುರು ಮಾಡ್ತಿದ್ದೆ. ನಿಮ್ಮ ಗಾನವಿ ವಿಜಯ್. ಒಂದೇ ಒಂದು ಲೈಕ್ ಮಾಡಿ, ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡ್ಲಲ್ಲ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ, ಅದನ್ನ ಟ್ಯಾಪ್ ಮಾಡಿ. ಸೊ ಇದು ಬಂದು ಗ್ರಹಣ ಮುಗಿದ ಮೇಲೆ ನಮ್ಮ ನಾವಿ ಫ್ರೆಶ್ ಅಪ್ ಆಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಸ್ವಲ್ಪ ಪೂಜೆ ಮಾಡ್ತಾ ಇದಾರೆ. ಇವರು ಎಲ್ಲ ಕ್ಲೀನ್ ಮಾಡ್ಕೊಟ್ರು. ಸೊ ನೋಡಿ, ಅವರೆಲ್ಲ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಟ್ಟಿದ್ದೀನಿ. ಇವ್ರು ಸ್ನಾನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಕರೆಂಟ್ ಬೇರೆ ಹೋಗಿತ್ತು. ಆ ಕತ್ತೆ ಒಳಗೆ ಹಿಂಗೆ ಮಾಡ್ತಾ ಇದ್ದೆ, ಕರೆಂಟ್ ಬಂತು. ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಸೊ ಇವಾಗ ಪೂಜೆ ಮಾಡ್ಬಿಟ್ಟು ಅದನ್ನ ವಿಸರ್ಜನೆ ಮಾಡ್ತಾ ಇದ್ದಾರೆ. ಲಕ್ಷ್ಮಿ ಕೂರಿಸಿದ್ರಲ್ಲ ಧನಲಕ್ಷ್ಮಿನ. ಸೊ ಪೂಜೆ ಮಾಡಿ ತೆಗಿಬೇಕಾ? ಒಬ್ರೊಬ್ರು ಹಂಗೆ ನಿನ್ನೆ ಇದ್ ಮಾಡಿರ್ತಾರೆ, ಪೂಜೆ ತಗೊಳಕ್ಕೆ ಪೂಜೆ ಮಾಡಿ ಮಾಡಿರ್ತಾರೆ ಅವರು. ನಾವು ಪೂಜೆ ಮಾಡ್ಬಿಟ್ಟೆ ಮಾಡೋಣ. ನಮ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ಇದ್ರ ಬಗ್ಗೆ ಎಲ್ಲ. ಇಲ್ಲ, ನಾ ಪೂಜೆ ಮಾಡೇ ತೆಗೆಯೋದು. ಹೌದಾ? ನನಗೇನೋ ಗೊತ್ತಿಲ್ಲ. ನಾವು ಲಕ್ಷ್ಮಿ ಕೂರ್ಸಿರ್ತೀವಲ್ಲ ವರಲಕ್ಷ್ಮಿ ಹಬ್ಬದಲ್ಲಿ, ಅವಾಗ ನಮ್ಮ ಪೂಜೆ ಮಾಡ್ಬಿಟ್ಟೇನೆ ಬೆಳಗ್ಗೆ ಎತ್ತಿ ತೆಗೆಯೋದು. ಸೊ ಓಕೆ, ಕೈಯೆಲ್ಲ ನೋವು ಬಂತು, ಬನ್ನಿ ಹೋಗೋಣ. ಯಾವ ರೀತಿ ಪೂಜೆ ಮಾಡ್ತಾರೆ ನಮ್ಮ ನವಿ ನೋಡೋಣ. ಸೊ ಫೈನಲಿ ಪೂಜೆ ಮುಗಿಸಿ ಕಳಸ ಎತ್ತಾ ಇದ್ದಾರೆ. ಪೂಜೆ ಇವಾಗ ಶುರು ಮಾಡಿದ್ದಾರೆ. ಟೈಮ್ ಬಂದು 7:00. 7:05. ನಮ್ಮ ದಿವ ಬಂದು ಕೇಳ್ತಾನೆ ಅಂತ ಇದ್ರ ಮೇಲೆ ಇದನ್ನೆಲ್ಲ ಎತ್ತಿಕ್ಕಿದ್ವಿ. ನಮ್ಮ ಚಿನ್ನಪ್ಪಿಗೆ ಗೊತ್ತಲ್ಲ, ಆ ಟೇಬಲ್ ಹಂಗೆ ಇಟ್ಟಿದ್ವಿ, ಆ ಟೇಬಲ್ ಒಂದು ಮಾತ್ರ. ಮುಂದಿನಷ್ಟಿಂದ ನಮ್ಮ ನವಿದು ಲಕ್ ಎಲ್ಲ ಚೇಂಜ್ ಆಗಲಿ. ಪೂಜೆ ಮಾಡೋಕ್ಕಾರೆ ಏನ್ರಿ ನಿಮ್ಮ ನಗ ನೋಡಿ, ಪೂಜೆ ಮಾಡೋಕ್ಕಾರು ಕೋಪ ಮಾಡ್ಕೋತಾರೆ ಇವ್ರು, ಕ್ಯೂಟ ಕಾಣಿಸ್ತಾವ್ರಿ, ಕೋಪ ಮಾಡ್ಕೊಂಡ್ರಿ. ನಾನು ಅದಕ್ಕೇನೆ ಇವ್ರಿಗೆ ರೇಗಿಸೋದು, ಕೋಪ ಮಾಡ್ಕೊಂಡಾಗ ಚೆನ್ನಾಗಿ ಕಾಣಿಸ್ತಾರೆ ಇವ್ರು. ನೋಡಿ ಫ್ರೆಂಡ್ಸ್, ಇವತ್ತಿನೂ ಹೊಸ ಬಟ್ಟೆ ಹಾಕೊಂಡಿರಂಗ ಅವ್ರಿ. ನಾನು ನೋಡೇ ಇಲ್ಲ ಈ ಡ್ರೆಸ್. ನೋಡಿಲ್ಲ ನೀವು? ನಮ್ಮ ಚಿನ್ನಪ್ಪಿನೂ ಅವ್ರ ಅಜ್ಜಿನೂ ಆಲ್ ಥರಕ್ಕೆ ಹೋಗಿದ್ರು ಬಂದರು. ನೋಡಿ ದೀಪ ಹಚ್ಚಿದೀವಿ ಆಚೆ ಕಡೆನೂ. ಈ ತಿಂಗಳು ಪೂರ್ತಿ ಹಚ್ಚುತ್ತೀವಿ ನಾವು. ಬನ್ನಿ ಬನ್ನಿ ಬನ್ನಿ, ಒಳಗಡೆ ಬಲಗಾಲಿಗೆ ಬನ್ನಿ, ಒಳ್ಳೇದಾಗುತ್ತೆ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಇದು ಗ್ರಹಣಕ್ಕೋ ಏನೋ ಗೊತ್ತಿಲ್ಲ, ಫ್ಯಾಕ್ಟ್ ನಮ್ಮ ಗಿಡ ಬತ್ತು ಹೋದಂಗೆ ಆಗ್ಬಿಟ್ಟೈತಿ. ಲೈಟ್ ಹಾಕ್ರಿ, ಇದ ತೋರ್ಸೋಣ ನೋಡಿ ಫ್ರೆಂಡ್ಸ್, ಹೆಂಗಾಗ್ಬಿಟ್ಟೈತಿ, ಎಲ್ಲ ಮುದ್ರಿಕೊಂಬಿಟ್ಟೈತಿ ಎಲ್ಲ. ಬೇಜಾರಾಗ್ತೈತಿ ನೋಡ, ನಾಳೆ ಏನಾರು ಸರಿ ಆಗುತ್ತಾ ಇದು. ಇವತ್ತಿಂದ ನಮ್ಮ ನವಿ ಒಂದು ತಿಂಗಳು ಚಿಕನ್ ತಿನ್ನಲ್ಲ. ಸೊ ಕಾರ್ತಿಕ ಅಂತ ಹೋದ ವರ್ಷನೂ ಬಿಟ್ಟಿದ್ರು ಕಾರ್ತಿಕ ಅಂತ. ಸೊ ಮುಂಚೆ ಎಲ್ಲ ತಿಂತೀನಿ ಅಂತಿದ್ರು, ಇವಾಗ ಯಾಕೋ ಗೊತ್ತಿಲ್ಲ ಮತ್ತೆ ಮನ್ಸು ಚೇಂಜ್ ಮಾಡಿದ್ದಾರೆ. ಹೊಟ್ಟೆಲಿರೋ ಪಾಪಗೋಸ್ಕರ ಬಿಟ್ಟಿದ್ದಾರೆ ಇವಾಗ. ಹೋಸಲ ದೇವಂಗೋಸ್ಕರ ಬಿಟ್ಟಿದ್ರು. ಹೋಸಲ ಊರಲ್ಲಿದ್ದೆಲ್ಲ ಬಿಟ್ಟಿದ್ದ? ಹೊಸಲ ಊರಲ್ಲಿ ಇದೆ ಕಾರ್ತಿಕ ಮಾಸದಲ್ಲಿ. ಇಲ್ಲಿಂದ ಹೋಗಿದ್ದ ಅಲ್ಲ, ಬಾಣಂತನದಲ್ಲಿ. ಬಾಣಂತನದಲ್ಲಿ ದಿವ ಪ್ರೆಗ್ನೆಂಟ್ ಇದ್ದಾಗ ಇದ್ದು ದಿವಂಗೆ ಇವಾಗ ಒಂದು ವರ್ಷ ದೀಪಾವಳಿಗೆ ಬಂದು ಹೋಟೆಲ್ ಇದ್ದಾಗ ಒಂದ್ಸರಿ ಆಯ್ತು, ಇವಾಗ ಹೊರಗಡೆ ಬಂದಾಗ ಇವಾಗ ದೀಪಾವಳಿ ದಿವಂಗೆ. ಓಕೆ, ವರ್ಷ ಆಯ್ತು ಅವನ್ಗೆ. ಸೊ ನಮ್ಮ ನವಿಗೆಲ್ಲ ಮರ್ತೋಗಿದೆ ಫ್ರೆಂಡ್ಸ್, ಊರಿಗೆ ಹೋಗಿದ್ದು ಎಲ್ಲ ಯಾವ್ದು ನೆನಪಿಲ್ವಂತೆ. ಸೊ ಬಾಣಂತನ ಮಾಡಿಸ್ಕೊಂಡಿದ್ದು ಊರಲ್ಲಿ. ಜೂನ್ ಅಲ್ಲಿ ಹೋಗಿದ್ದು. ಎಷ್ಟು ತಿಂಗಳಿದೆ? ಆರು ತಿಂಗಳು. ಜೂನ್ ಇಂದ ಡಿಸೆಂಬರ್ ಗೆ ಆರು ತಿಂಗಳು. ದೀಪಾವಳಿ ಗೊತ್ತಿಲ್ಲ ಅವ್ರಿಗೆ, ಒಂದ್ ವರ್ಷ ಆಗಿದ್ನೇ ಮರ್ತೋಗ್ಬಿಟ್ಟವ್ರಿ ಅವರು. ಹೌದು, ಪ್ರೆಗ್ನೆಂಟ್ ಅಲ್ಲಿ ಇಲ್ಲೇ ಇದ್ರಿ, ಬೆಂಗಳೂರಲ್ಲಿ ಇದ್ರಿ. ಬಾಣ ಸೆಕೆಂಡ್ ಎರಡನೇ ವರ್ಷ ಊರಲ್ಲಿದ್ರಿ, ಅದ್ ನೆನ್ಪಿಲ್ಲ ನಿಮ್ಗೆ. ನಾವೆಲ್ಲ ಶ್ರಾವಣದಲ್ಲಿ ಬಿಡ್ತೀವಿ, ನಮ್ ನವಿ ಕಾರ್ತಿಕದಲ್ಲಿ ತುಂಬಾ ಜನ ತಿನ್ನಲ್ಲ. ಹೌದು, ಒಬ್ಬೊಬ್ರು ಕಾರ್ತಿಕದಲ್ಲಿ ತಿನ್ನಲ್ಲ, ಒಬ್ರು ಶ್ರಾವಣದಲ್ಲಿ ತಿನ್ನಲ್ಲ. ಸೊ ಪರವಾಗಿಲ್ಲ, ನಾವು ಈ ಸತಿ ಇನ್ನ ಪ್ರೆಗ್ನೆಂಟ್ ಏನೂ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಮತ್ತೆ ನಾನು ದಿವಂದ್ರಲ್ಲೂ ಬಿಟ್ಟಿದ್ಕೋ ಏನಕ್ಕೋ ನಂಗೆ ಗೊತ್ತಿಲ್ಲ, ಒಳ್ಳೇದಾಯ್ತು. ಇದ್ ಮಾಡಿ ಇದ್ದಂಗೆ ಒಳ್ಳೇದಾಯ್ತು. ಸೊ ಅದಕ್ಕೆ ಈ ಸಲನೂ ಒಳ್ಳೇದಾಗ್ಲಿ, ಈ ಸತಿನೂ ಒಳ್ಳೇದಾಗ್ಲಿ ಅನ್ಬಿಟ್ಟು ಅದ್ರಿಂದ ಒಳ್ಳೇದಾಗುತ್ತೇನೋ ಅಂತ ನನ್ನ ಇದರಿಂದ
ಬಿಟ್ಟಿದೀನಿ, ಯಾಕ್ ಬೇಕು ಸುಮ್ಮನೆ ಒಂದ್ಸಲ ಬಿಟ್ಟಾದ್ಮೇಲೆ. ಸೊ ಓಕೆ, ಇದು ಇನ್ನ ಮುಂದಿನ ವರ್ಷ ತಕ್ಕ ಯಾಕೆ ಬೇರೆ ಫಂಕ್ಷನ್ಸ್ ಮಾಡೋದೇ ಅಲ್ವಾ, ಅದಕ್ಕೆಲ್ಲ ಯೂಸ್ ಆಗುತ್ತಾ? ಬಿಡ, ಹಂಗ ಹಾಕಂಗಿಲ್ಲ. ಬಿಗ್ಗೆ ಕೂತ್ಬಿಟ್ಟಿದಲ್ಲ, ಭಯ ಇತ್ತು ನಮ್ಮ ನವಿಗೆಲ್ಲ ಅಲ್ಲಾಡ್ಬಿಡ್ತೋ ಅಂತ. ದಿವುನಿಂದ ಭಯ ಅಷ್ಟೇ. ಸೊ ಫುಲ್ ನೂಲೆಲ್ಲ ಕಟ್ಬಿಟ್ಟಿದೆಯಲ್ಲ. ಸೊ ಇದೆಲ್ಲ ತೆಗೆದ್ಬಿಟ್ಟು ಸಿಗ್ತೀವಿ ಫ್ರೆಂಡ್ಸ್ ನಿಮಗೆ. ಓಕೆನಾ? ಬೇಡ, ತಾಳಿಯೆಲ್ಲ ನೋಡಿ, ತಾಳಿನೂ ಕಟ್ಟಿದ್ರು ಲಕ್ಷ್ಮಿಗೆ. ಗೊತ್ತಿಲ್ಲಪ್ಪ ನಮ್ಗೆ, ನಮ್ಮಮ್ಮ ನೋಡಿ ಆ ಹೂವನ್ನ ಬೇರೆ ಫೋಟೋಗೆ ಹಾಕಿ ಅಂತ ಹೇಳ್ತಾ ಇದಾರೆ ಊರೇ ನಮ್ಮಮ್ಮ. ನಾವು ಕಾರ್ತಿಕ ಗಂಟನು ಇದೇ ರೀತಿ ದೀಪ ಹಚ್ಚುತ್ತೀವಿ ಎಲ್ಲ. ಆ ಊರಲ್ಲೂ ಅನ್ನೋ ಹಂಗೆ ಅಜ್ಜಿ ಹಿಂಗೆ ಹಚ್ಚುತ್ತಿದ್ದೆ ಅಂತ, ನಾವೂ ಊರಲ್ಲೂ ಹಿಂಗೆ ಹಚ್ಚವು. ಆದರೆ ಇಲ್ಲೆಲ್ಲ ಮೇಲೆಲ್ಲ ಮಡಗಬೇಡ ಅಂತ ಬೈತಿದ್ರು ನಮ್ಮ ಮನೆಯವರು. ನಾನು ಇವತ್ತೊಂದಿನ ಮಡಗ್ತೀನಿ, ನಾಳೆ ದೀಪಾವಳಿ ಹಬ್ಬ ಮೂರು ದಿನ ಗಂಟನೂ ಮಡಗ್ತೀನಿ ಅಂತ ಅಂದ್ಬಿಟ್ಟು ಮಡಗಿದ್ದೀನಿ. ಎಲ್ಲ ದೀಪ ಹಚ್ಚಿ ಮತ್ತೆ ದೇವ್ರ ದೀಪ ಎಲ್ಲ ಹಚ್ಚುತ್ತಾ ಇದ್ದೀನಿ. ಏನೋ ಒಂಥರ ಖುಷಿ ಆಗ್ತಿತ್ತು. ಆಮೇಲೆ ತೆಗಿಬೇಕಾದ್ರೆ ಬೇಜಾರಿತ್ತು ನನಗೆ, ಹೆಂಗೋ ಆಯ್ತಲ್ಲ ಪೂಜೆ. ಪೂಜೆ ಎಲ್ಲ ಮುಗಿಸಿ ಇವಾಗ ರೂಮ್ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ನಮ್ಮ ಚಿನ್ನಪ್ಪಿಗೆ ನನಗೆ ನಮ್ಮ ಅಮ್ಮಗೆ ಇನ್ನೂ ಸ್ನಾನ ಆಗಿಲ್ಲ, ಮೂರು ಜನ ಇವಾಗ ಸ್ನಾನ ಮಾಡ್ಕೋಬೇಕು. ಸೊ ಅಷ್ಟೊತ್ತಿಗೆ ಇವ್ರು ಇದೆಲ್ಲ ಕ್ಲೀನ್ ಮಾಡ್ಕೋತೀವಿ, ನೀವು ಸ್ನಾನ ಮಾಡ್ಕೊಂಡು ಬನ್ನಿ ಅಂದರು. ಸೊ ನೀರು ಕಾಯ್ದಿದೆ. ಚಿನ್ನಪ್ಪಿ ಬಾ ಸ್ನಾನಕ್ಕೋನ. ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ, ಏನು ಮಾಡ್ಬೇಕು ಅನ್ನೋದು ಕನ್ಫ್ಯೂಷನಲ್ಲಿ ಇದ್ದಾರೆ ನಮ್ಮ ನವಿಯವರು. ಏನು ಮಾಡ್ತೀರಿ? ಸಾಂಬಾರು ಇಷ್ಟ ಆಗಿಬಿಟ್ಟಿದೆ, ಅದನ್ನೇ ಕೇಳ್ತಾ ಇದ್ದೀವಿ. ಅವ್ರು ರವೆ ರೊಟ್ಟಿ ಮಾಡ್ಕೊಡೋಣ ಅಂತ ಕೇಳಿದ್ರು. ನಾನು ಹೂ ಅಂದೆ, ಬೇಡ ಬಿಡು ನೀನು ಕೇಳಿದ್ದೆ ಈಸಿ ಆಗೈತೆ ಅದನ್ನೇ ಮಾಡ್ಕೊಡ್ತೀನಿ ಅಂತ. ಅದೇ ನಾವ್ ಈ ಕಡೆ ಕಾಫಿ ಕಾಯಿಸ್ತಾ ಇದೀವಿ, ಇಷ್ಟ ಕಾಫಿ ಆಚೆ ಕಡೆ ನಮ್ಮ ಓನರ್ ಎಲ್ಲ ಪಟಾಕಿ ಹೊಡೆಯಕೊಂಡಿದ್ದಾರೆ ಟೆರಸ್ ಮೇಲೆ. ನೋಡ್ತೀರಾ ನೀವೆಲ್ಲ? ತೋರ್ಸಿ ಕರ್ಕೊಂಡೋಗಿ ನೋಡಿ. ಅವಳು ಹೋಗಿ ಹೋಗಲ್ಲ ಅಂತ ಗೊತ್ತಿವನು, ಹೋಗು ತೋರ್ಸು. ಅಜ್ಜಿ ಮೊಮ್ಮಗ ಇಬ್ರು ಹೋಗಿ ನಿಂತ್ಕೊಂಡು ನೋಡ್ತಾವ್ರೆ. ಪಟಾಕಿ ಹೊಡೆದ್ರೆ ಮಜಾ, ನೋಡಕ್ ಮಜಾ ಇರಲ್ಲ ಅಲ್ವಾ? ಸೊ ನಮ್ಮಲ್ಲೂ ಒಂದೆರಡು ಅವರ ತಗೊಂಡು ಹೋಗೋದಾ? ಓ ಬಂದ್ಬಿಡು, ಹೆಂಗ್ ನೋಡಿ ಡಮ್ ಅಂತ ಅಲ್ವಾ? ಏ ಹೋಗ್ಬೇಡ, ಸೌಂಡ್ ವೇಸ್ಟ್ ಮಾಡಿ. ಸೌಂಡ್ ಕಣೆ, ಸೌಂಡ್ ಆದ್ರೆ ಆಗಲಿ ಬಿಡು, ನಿಂಗೇನ ಪ್ರಾಬ್ಲಮ್? ಎಷ್ಟ್ ಜನ ಸೌಂಡ್ ಮಾಡ್ತಾ ಇಲ್ಲ ಇವತ್ತ? ನಾವು ಹಂಗೆ ಸೌಂಡ್ ಮಾಡ್ಬಿಟ್ಟಾನೆ. ಸರಿ ಮಾಡಣ ಬೇಗ. ನೋಡಿ ಫ್ರೆಂಡ್ಸ್, ಕಾಫಿ ಕಾಯ್ಸಾಯ್ತು, ಇವಾಗ ಕುಡಿಬೇಕು. ಸೋಸ್ಕರ ಆಯ್ತು. ಬೇಗ ನಮ್ ಚಿನ್ನಪ್ಪ ಸ್ನಾನ ಮಾಡಿಸಿ ರೆಡಿ ಮಾಡಿ ಕುಂಡಿಸಿದ್ದಾರೆ. ಇವಳಿಗೆ ಪ್ಯಾಂಪರ್ಸ್ ಕೊಟ್ಟೆ, ಅವಳೆ ಹಾಕಿದಾಳೆ, ಹಾಕಿಲ್ಲ ಅನ್ನಂಗೆ ಎಲ್ಲಿಂದ ಹುಡ್ಕಾಡ್ದವಳೆ ತಿಮ್ಮಿ ತಂದು. ಈ ವಯಸ್ಸಿಗೆ ಇಷ್ಟೊಂದು ಮರವ ಆಗ್ಬಿಟ್ರೆ ಹೆಂಗೆ ಅಂತ ಅದ್ ನೋಡಿ. ಅದು ಆ ಸ್ಟೈಲ್ ಅಲ್ಲಿ ಏನ್ ಸ್ಟೈಲ್ ಅಲ್ಲಿ ಮಲಗಿದೆ ಅಂತ. ಚಿನ್ನಪ್ಪ ಕೂಚೋ, ಕುಂಡ್ರಸ ಅನ್ನ ಫ್ರೆಶ್ ಅಪ್ ಆಗಿ ಹೆಂಗ್ ಕೂತಿದ್ದೀನಿ ನೋಡಿ ಇವಾಗ. ಬೆಳಗ್ಗೆ ಇಂದ ಫ್ರೆಶ್ ಅಪ್ ಆಗಿಲ್ಲ, ಇದು ಚಡ್ಡಿ ಹಾಕ ಅಥವಾ ಪ್ಯಾಂಟ್ ಹಾಕ ಗಬ್ಬಿ ತರ ಕಾಣಿಸ್ ಮದ್ಯದಲ್ಲಿ ನೋಡಿ ಸ್ಪೈಕ್. ಓಹೋ ಚೆನ್ನಾಗಿ ಕಾಣ್ತಿದ್ಯಾ ನೋಡಿ, ಯಾವ್ದಾರು ಇನ್ನೊಂದ್ ವರ್ಷ ಕೂದಲು ಕಟ್ ಮಾಡ್ಸಂಗಿಲ್ಲ ಹಂಗ್ ಬೆಳಕೊಳದ್ ಬಿಡು ಆರಾಮಾಗಿ. ಸೂಪರ್ ಚಿನ್ನಪ್ಪಿ, ಕ್ಯೂಟ್. ಥ್ಯಾಂಕ್ ಯು ನನ್ ಚಿನ್ನಪ್ಪಿ, ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣ್ತಿದ್ದಾನೆ ಇವತ್ತಂತ.
ಅಷ್ಟೊತ್ತಿಗೆ ಕೆಳಗೆ ಬಂದಲ್ಲ ಈಗ ಅಜ್ಜಿತ ಕೊಯ್ತಾನೆ ಅಲ್ಲಿ ಕಿತ್ತಾಡ್ತಾನೆ ಸೆಲ್ಫಿ ತಕೋಬಾ ಅಪ್ಪನ ಜೊತೆ ಅಪ್ಪ ನಾನು ನೀನು ಬಾ ಸೆಲ್ಫಿ ತಕೊಳಂಬರ ಬತ್ತೀಯಾ ಬತ್ತೀನಾ ಬರ್ತೀಯಾ ಸೆಲ್ಫಿಗೆ ಬರ್ತೀಯಾ ಮೂರು ಜನ ಫ್ರೆಶ್ ಅಪ್ ಆಗಿದ್ದೀವಿ ಮೂರು ಅಲ್ಲ ನಾಲ್ಕು ಜನ ಸೊ ಹೋಟೆಲಿರೋ ಪಾಪ ಸೇರಿ ಐದು ಜನ ಫ್ರೆಶ್ ಅಪ್ ಆಗಿದ್ದೀವಿ ಸೊ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ dvkannadavlogs ಅಂತ ಇದೆ ಸೊ ಪಕ್ಕದಲ್ಲಿ ಬರುತ್ತೆ ನೋಡಿ ಅದನ್ನು ಹೋಗ್ಬಿಟ್ಟು ಫಾಲೋ ಮಾಡಿ ಇನ್ನು 29 ಜನ ಆದರೆ 1000 ಜನ 1000 ಜನ ಫಾಲೋವರ್ಸ್ ಆಗ್ತೀರಾ ಸೊ ಯಾರ್ಯಾರು ಫಾಲೋ ಮಾಡಿಲ್ಲ ಇನ್ನೂ ಇದುವರೆಗೂ ಫಾಲೋ ಮಾಡ್ಕೊಳ್ಳಿ ಪ್ಲೀಸ್ ಇದೊಂದು 29 ಜನ ಯಾರ್ಯಾರು ಮಾಡಿಲ್ಲ ಮಾಡಿಬಿಡಿ ಪ್ಲೀಸ್ ನಮ್ಮ ನವಿದು ಅವತ್ತಿಂದ ತುಂಬ ದಿನದಿಂದ ಬೇಡಿಕೆ ಇದು 1000 ಜನ ಯಾವಾಗ ಆಗ್ತಾರೆ ಆಗ್ತಾರೆ ಅಂತ ಸೊ ಅದ್ರಲ್ಲಿ ನಮ್ಮ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ ರೀಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಚೆನ್ನಾಗಿ ಮಾಡ್ತಾರೆ ಅನ್ಸುತ್ತೆ ನನಗೆ ನೋಡಿ ನಿಮ್ಗೆ ಇಷ್ಟ ಆದ್ರೆ ಫಾಲೋ ಮಾಡ್ತೀವಿ ಅಂತ ನೋಡಿ ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ ಸೊ ಅದಕ್ಕೆ ಫಾಲೋ ಮಾಡಿ ಅಂತ ಕೇಳ್ತಾ ಇದ್ದೀವಿ ತುಂಬ ಜನ ಫಾಲೋ ಮಾಡಿದ್ದೀರಾ ಇನ್ನೇ ಯಾರು ಫಾಲೋ ಮಾಡಿದಿಲ್ಲ ಅವರೆಲ್ಲ ಫಾಲೋ ಮಾಡಿ dvkannadavlogs ganavivijay ಅಂತ ಹೊಡಿರಿ ನೋಡಿದ್ವು ಸ್ಕ್ರೀನ್ ಶಾಟ್ ಹಾಕ್ತೀವಿ ಸೊ ಓಕೆ ಡಿಸ್ಕ್ರಿಪ್ಷನ್ ಲಿಂಕು ಇರುತ್ತೆ ಫಾಲೋ ಮಾಡೋರು ಫಾಲೋ ಮಾಡ್ಕೊಳ್ಳಿ ಹೋಗಿ ಸೊ ಪ್ರಾಣ ಎಲ್ಲ ಮುಗಿದ್ಮೇಲೆ ಎಲ್ಲ ತೆಗೆದು ಪೂಜೆ ಮಾಡಿ ಇಷ್ಟ ಆಯ್ತು ಫ್ರೆಂಡ್ಸ್ ಇಷ್ಟ ತಗ ಎಷ್ಟು ಬೇಜಾರ್ ಮಾಡಿದ್ಯಾ ಮರ್ತೋಗಿದ್ಯ ಇವಾಗ ನೆನಪಾಯ್ತು ಸೊ ಪಾಪ ಒಳ್ಳೆ ಹುಡುಗಿ ಇಂತ ಒಳ್ಳೆ ಹುಡುಗಿ ನಾ ಮದ್ವೆ ಮಾಡ್ಕೊಂಡ್ರೆ ನಾನು ಫುಲ್ ಸೈಡ್ ಜಡೆ ಹಾಕೊಂಡಿರೋದು ಹೋದ್ರೆ ಸೈಡ್ಗೆ ಹೋಗುತ್ತೆ ಹೌದಾ ಅವಾಗಲಿಂದ ನೋಡ್ತಾನೆ ಇದೀನಿ ತಗ್ದಿಂಗ ಆಗ್ತಾನೆ ಅವ್ರೇ ಸೊ ನಂಗೆ ಗೊತ್ತಿಲ್ಲ ಇದು ಯಾಕೆ ಮುಂದೆ ಕುಡ್ಕೊಂಡವಳೆ ಅಂತ ಆಗ್ತಾ ಇದೆ ಸೊ ಅವಾಗಲೇ ಇದೆಲ್ಲ ಯಾವಾಗ್ಲೂ ಸ್ಕೂಲ್ಗೆಲ್ಲ ಇದೇ ತರ ಹಾಕೊಂಡದ್ದು ಡ್ರೆಸ್ ಚೇಂಜ್ ಮಾಡಿದಾರೆ ನನ್ನ ನವಿ ನಾವು ಹೋಗ್ಬಿಟ್ಟು ಅದು ಟೈಟ್ ಆಯ್ತಿತ್ತಂತೆ ಪಾಪ ಹೊಟ್ಟೆ ಒಂಥರ ನಂಗೆ ಕಂಫರ್ಟ್ ಆಗಿಲ್ಲ ಅದಕ್ಕೋಸ್ಕರ ಸೊ ಹೊಟ್ಟೆಗೆ ಅದು ಟೈಟ್ ಆಗ್ತಿತ್ತಂತೆ ತುಂಬಾ ಹಳೇದು ಹಳೇದು ತುಂಬಾ ಇಷ್ಟವಾಗಿದ್ದ ಕಲರ್ ತುಂಬಾ ಇಷ್ಟಪಡೋ ಡ್ರೆಸ್ ಇದು ನಮ್ಮ ಮನೆಯವ್ರಿಗೂ ಅಷ್ಟೇ ನನಗೂ ಅಷ್ಟೇನೆ ಸೊ ಹಳೇ ಡ್ರೆಸ್ ಅಂದ್ರೆ ಇದು ನಾನು ಫಸ್ಟ್ ಟೈಮ್ ಕೊಡ್ಸಿದ್ದೆ ಫಸ್ಟ್ ಟೈಮ್ ಅಲ್ಲ ಫಸ್ಟ್ ಟೈಮ್ ಮದ್ವೆಲಿ ಊರಲ್ಲಿ ಕೊಡ್ಸಿದ್ದೆ ಸೊ ಬನ್ನಿ ಇವಾಗ ಒಂದ್ ಸ್ವಲ್ಪ ಆಚೆ ಕಡೆ ಐತೆ ಊಟ ಮಾಡ್ಬಿಟ್ಟು ಹೋಗೋಣ ಇಲ್ಲ ಹಂಗೆ ಹೋಗ್ಬಿಟ್ಟು ಅಲ್ಲಿ ಏನಾರ ತಿನ್ಕೊಂಡ್ಬರೋಣ ಊಟ ಮಾಡ್ಬಿಟ್ಟು ಜ್ಯೂಸ್ ಕುಡಿ ಹಂಗೆ ಇಲ್ಲ ನೀವು ಊಟ ಮಾಡೋದಿಲ್ಲ ಮಾಡ್ತೀನಿ ನಮ್ ಯಾವತ್ ಮಾಡಿಲ್ಲ ಹೇಳು ಊಟನ ತಿಳಿಸಾರು ಅನ್ನಂದ್ರೆ ನಂಗೆ ಇಷ್ಟ ಮಾಡೇ ಮಾಡ್ತೀನಿ ಸರಿ ಓಕೆ ಬನ್ನಿ ನೋಡೋಣ ಏನ್ ಮಾಡ್ತಾರೆ ತಿನ್ಬಿಟ್ಟು ಹೋಗೋದಾ ಹೋಗ್ಬಿಟ್ಟು ತಿನ್ ಹೋಗ್ಬಿಟ್ಟು ಬಂದು ತಿನ್ನೋದೋ ಗೊತ್ತಿಲ್ಲ ನೋಡೋಣ ಆಚೆ ಕಡೆ ಹೋಗಿ ಡಿಸೈಡ್ ಮಾಡ್ತೀನಿ ಹಂಗೇನೆ ಗಾಡೀಲಿ ಹೋಗುವ ಅಂತ ಕೆಳಗಡೆ ಬಂದು ಒಳಗಡೆ ನಿಲ್ಲಿಸ್ಬಿಟ್ಟಿದ್ರಲ್ಲ ಗಾಡಿನ ಅನ್ಬಿಟ್ಟು ವಾಕಿಂಗೇ ಹೋಗಂಗಾಗುತ್ತೆ ಅನ್ಬಿಟ್ಟು ನಾವು ಎಲ್ಲರೂ ತಿನ್ಬಿಟ್ಟು ಹೋದ್ರೆ ನಾವು ತಿನ್ನಲಲ್ಲೇ ವಾಕಿಂಗ್ ಹೋಗ್ತಾ ಇದ್ದೀವಿ ಅಪ್ಪ ಮಗ ನಾನು ನೋಡಿ ಪಟಾಕಿ ರೋಡಲ್ಲೆಲ್ಲ ಹೊಡಿತಿದ್ರು ತುಂಬ ಹಂಗೇನೆ ಐಸ್ ಕ್ರೀಮ್ ಜ್ಯೂಸ್ ಸಿಗಲಿಲ್ಲ ಫ್ರೆಂಡ್ಸ್ ಅದಕ್ಕೂ ಐಸ್ ಕ್ರೀಮ್ ತಿನ್ನಬೇಕು ಅನಿಸಿತ್ತು ಅಂದ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡು ನಮ್ಮ ದಿವ ಹಂಗೆ ನನಗೆ ನಮ್ಮ ಮನೆಯವರು ತಿನ್ನಲಿಲ್ಲ ನಾವು ದಿವ ತಿನ್ಕೊಂಡು ಬರ್ತಾ ಇದ್ದು ರೋಡ್ ಉದ್ದಕ್ಕೂ ಪಟಾಕಿ 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 ನಂಗಂತೂ ಭಯ ಭಯ ಎಲ್ಲ ಕಡೆನೂ ನಾವು ಹೋಗೋ ಟೈಮ್ಗೆ ಹಚ್ಬಿಡ್ತಿದ್ರ ತುಂಬಾ ಭಯ ಆಗೋದು ಹಂಗೆ ಬರ್ತಾ ಇದ್ದೀವಿ ರೋಡಲ್ಲಿ ಬೇಗ ಬೇಗ ನೋಡಿ ಮತ್ತೆ ಮನೆಗೆ ಬಂದು ಊಟಕ್ಕೆ ಕೂತ್ಕೊಂಡು ಎಲ್ಲ ಮಾಡಿಬಿಟ್ಟು ಹೋಗಿದ್ವಲ್ಲ ಅಡುಗೆ ಎಲ್ಲನೂ ಹಪ್ಪಳ ಅವ್ನು ಕರ್ಕೊಂಡು ನಮ್ಮ ದಿವ ನೋಡಿ ನಿಂತ್ಕೊಂಡು ತಿಂತಿದ್ದಾನೆ ನಾವು ಮಾತ್ರ ಕೂತ್ಕೊಂಡು ನಮ್ಮ ದಿವ ಮಾತ್ರ ಟಿ ವಿ ನೋಡ್ಕೊಂಡು ಹೆಂಗೆ ತಿಂದಿದ್ದಾನೆ ಅಂತ ಅವೆಲ್ಲ ಕೂತ್ಕೊಂಡಿದ್ದೀವಿ ಅವ್ನಿಗೆ ಚೇರ್ ಇಲ್ಲ ಅವ್ನಿಗೆ ಒಂದು ಚೇರ್ ತರಬೇಕು ನಾನು ಅವತ್ತೇ ಹೇಳಿದೆ ಬೀಟ್ರೋಟ್ ಪಲ್ಯ ಮಾಡಿದೀನಿ ಹೇಗಿದೆ ನೋಡಿ ನೋಡಿ ಇನ್ನೊಂದು ಹೊಸದಾಗಿ ಏನೋ ತರಿಸಿದಾರೆ ನಮ್ಮ ನವಿ ಕೀಟ್ಲೆ ಪುಟ್ಟಿ ಸುಮ್ಮನೆ ಇರಲ್ಲ ಪಾತ್ರೆಗಳೆಲ್ಲ ತಟ್ಟೆ ಸ್ಟ್ಯಾಂಡ್ ತೆಗೆದು ಹಾಕ್ಬಿಟ್ಟು ತಟ್ಟೆ ಸ್ಟ್ಯಾಂಡ್ ಇತ್ತಲ್ಲ ಇಲ್ಲಿ ತೆಗೆದುಬಿಟ್ಟು ಇದನ್ನು ತಂದು ಇಟ್ಕೊಂಡವ್ರು ಇನ್ನು ಚೇಂಜ್ ಮಾಡ್ತಾರೆ ಅಂತ ಇನ್ನೊಂದು ಸ್ವಲ್ಪ ಲೇಟ್ ಅಂತ ದಿವಂಗ್ ಹಾಕೊಟ್ಟು ತಿನ್ನು ಅಂತವಾ ಸುಡ್ತೈತೆ ಅಂತ ಅವ್ರು ಅಜ್ಜಿತಕ್ಕೆ ತಗೊಂಡೋಗಿದ್ದೆ ನೋಡಿ ಆರಿಸ್ಕೊಡ್ಲಿ ತಿನ್ನಿಸ್ತಾರೆ ನಮ್ಮ ಅಜ್ಜಿ ಅಂತ
ಅಲೇ ನಿನ್ ಬಗ್ಗೆನೆ ಮಾತಾಡ್ತಿದ್ದೀನಿ ಅಂತ ಹೆಂಗ್ ನೋಡ್ತಾನ ನೋಡಿ. ದಿವಾ ನಿನ್ ಬಗ್ಗೆ ಮಾತಾಡ್ತಿಲ್ಲ ಮನೆ. ಪಾಪ ನಮ್ದು ಫುಲ್ಲು ಕೆಲಸ ಬೆಳಗ್ಗೆಯಿಂದ. ಮನೆ ಕ್ಲೀನ್ ಮಾಡ್ಕೊಟ್ಟಿದ್ದೀನಿ. ನಮ್ಮ ನವಿ ತಿಂಡಿ ಮಾಡ್ತಾ ಇದ್ದಾರೆ. ಒಂದೊಂದು ದಿನ ಅವ್ರು ಕ್ಲೀನ್ ಮಾಡ್ತಾರೆ, ಒಂದೊಂದು ದಿನ ನಾವು ತಿಂಡಿ ಮಾಡ್ತೀವಿ. ಇವತ್ತು ಉಲ್ಟಾ ಅವ್ರಿಗೆ ತಿಂಡಿ ಮಾಡೋ ಕೊಟ್ಬಿಟ್ಟು ಇವತ್ತು ನಾವು ಮನೆ ಕ್ಲೀನ್ ಮಾಡಿದ್ವಿ. ಸೊ ರೈಸ್ ಐಟಮ್ ಆಗಿದ್ರೆ ನಾವು ಮಾಡಕ್ಕೆ ಹೋಗ್ತೀವಿ. ಈ ರೊಟ್ಟಿ ಪಟ್ಟಿ ಎಲ್ಲ ನಮಗೆ ತೊಟ್ಟಕ್ಕೆ ಬರಲ್ಲ. ಸೊ ಚೆನ್ನಾಗೂ ಬರಲ್ಲ ನಾವು ತೊಟ್ಟಿದ್ರೆ. ಅದರಿಂದ ನಮ್ಮ ನವಿಗೆ ಅಡುಗೆ ಮನೆ ಬಿಟ್ಕೊಟ್ಟಿದ್ವಿ ಇವತ್ತು. ಇದು ಒಂದೇ ಒಂದಿನ ಅಮ್ಮ ಅಂತ ಅಷ್ಟೇನೆ. ಇನ್ನು ಆಮೇಲೆ ಅಮ್ಮನೂ ಇಲ್ಲ, ಏನು ಇಲ್ಲ, ಅಮ್ಮನೂ ಇಲ್ಲ, ಏನು ಇಲ್ಲ. ಅಮ್ಮನ ಅಮ್ಮ ಹೇಳು, ಈ ತೋರ್ಸು ಅವರಿಗೆ, ತೋರ್ಸು ತೋರ್ಸು ಅವ್ರಿಗೆ ತೋರ್ಸು. ನಿಂದ ಶೂ ಏನ್ ಮಾಡಿದ್ದೇನೆ ಕೆಳಗಡೆ ಕಿಟಕಿಯಿಂದ ಕೆಳಗಡೆ ಅಕ್ಕ. ನಂಗೆ ಕಿಟಕಿ ಬಾಗ್ಲಿ ತೆಗಿಯಲ್ಲ, ಇವ್ರು ತೆಗ್ಬಿಟ್ಟು ಹೋಯ್ತಾರ. ಇವನ್ ಮಗ ಇಲ್ಲಿ ಇರೋದೆಲ್ಲ ತೊಗೊಂಡ ತೊಗೊಂಡಾಗ ಎಸಿತಾನೆ. ಬಿದ್ದಿಲ್ಲ ಸಜ್ಜೆ ಅದೇ ಇದ್ರದ್ದು ಕಿಟಕಿ ಇರುತ್ತಲ್ಲ. ನನ್ ತಂಗಿ ಕೊಡ್ತೀನಿ ಅಂತ ತೋರ್ಸೋರಿಗೆ, ತೋರ್ಸು ನನ್ ತಂಗಿ ಕೊಡ್ತೀನಿ. ನಿನ್ ತಂಗಿ ಕೊಡ್ತೀಯಾ? ಕೊಡಲ್ವಾ? ಕೊಡಲ್ವ ಅಂತ ಮುಂದು ಕೊಡಲ್ವಾ? ಪಪ್ಪು ಕೊಡ್ತೀಯಾ? ನಿನ್ ತಂಗಿಗೆ ಕೊಡಲ್ವಾ? ನಿನ್ ತಂಗಿ ಕೊಡಲ್ಲ ಅನ್ನು. ತಂಗಿ ಗೊತ್ತಾಗ್ಬಿಡ್ತಾನೆ ಹಿಂಗ ತಲೆ ಅಲ್ಲಾಡಿಸ್ತಾನೆ ಅವನು. ಬಿಡುವಲ್ಲಿ ತಂಗಿ ಯಾರು ಅಂದ್ರೆ ಅವನ್ಗೆ ಅವನ್ ಫೋಟೋ, ಅವನ್ಗೆ ತಂಗಿ ಅಲ್ಲೇ. ಅವನ್ ಫೋಟೋ ಹುಡ್ಗಿ ಫೋಟೋ ಇದೆಯಲ್ಲ, ಅದನ್ನೇ ನೋಡಕ್ ಹೋಗ್ತಾನೆ. ಎಲ್ಲವ ತಂಗಿ, ತಂಗಿ ತೋರ್ಸ್ಪ ಅವ್ರಿಗೆ. ನಿನ್ ತಂಗಿ ಎಲ್ಲ ಒಳ್ಳೆ ತೋರ್ಸು, ತೋರ್ಸವ್ರಿ ಅಲ್ಲಿ. ಅವಳಗ್ ಪಾಪ ಹೋಯ್ತು, ಪಾಪ ಹೋಯ್ತು ನೋಡು. ಅಲ್ಲಿ ಒಂದ್ ಪಾಪ ಕಾಣುತ್ತೆ ಕಿಟಕಿಯಿಂದ ಆ ಕಡೆ ಮನೆಯವ್ರದ್ದು. ಅದನ್ನ ನಿಂತ್ಕೊಂಡು ನೋಡ್ತಿರ್ತಾನೆ. ಓಯ್ ಓಯ್ ಅಂತ ಮಾತಾಡಿಸ್ತಾ ಇರ್ತಾನೆ. ಅರೆ ಆ ಪಾಪ ನೋಡಲ್ಲ, ಇವನ್ಕಿರೋ ದೊಡ್ಡದದು. ಅರೆ ನೋಡಲ್ಲ, ಸುಮ್ನೆ ನೋಡ್ಬಿಟ್ಟು ಸುಮ್ನಾಗುತ್ತೆ. ಇವನ್ ಮಾತಾಡಿಸ್ತಾ ಇರ್ತಾನೆ. ಬಾಟ್ಲ್ ಎಸ್ಬಿಡಿ ಕಣಪ್ಪ ತಂದೆ. ಇಲ್ಲಿ ಏನಾರ ಇಟ್ಟಿರಕ್ಕೂ ಭಯ, ಎಲ್ಲ ತೆಗ್ದು ಎಸ್ಬಿಡ್ತಾನೆ. ಸೊ ಮೊಬೈಲ್ನೇ ಎಸ್ಬಿಡ್ತಾನೆ ಬಿಟ್ರೆ ನಮ್ ಮೊಬೈಲು ಸರಿ ಇಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಮತ್ತೆ ನಿಮಗೆ ಮುಂದಿನ ಲೋಗ ಸಿಗ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಬೈ ಬೈ, ಲವ್ ಯು, ಟೇಕ್ ಕೇರ್. ನೀವೇ ಹೆಂಗ್ ನೋಡ್ತಾ ಇದೀರ ನನ್ನಯ್ಯ? ಬೈ ಬೈ, ಲವ್ ಯು, ಟೇಕ್ ಕೇರ್ ಅಂತಲ್ಲ.